नमस्कार वीक्षकरे बल्लारी बेळगायतु चानल गे स्वागत बल्लारी निरंतर सुद्दिगागि वीक्षिसुत्ता इरि बल्लारी बेळगायतु यूट्यूब चानल माने यडियूरप्पनवरु राज्यदल्लि ಇದ್ದಕ್ಕಿದ್ದಾಗೆ ನಮ್ಮ ಇವರ ಆಡಳಿತದ ಅವಧಿನಲ್ಲಿ ಸಿಬಿಐ ತನಿಖೆಯನ್ನು ನಮ್ಮ ಪಕ್ಷದ ಅಧ್ಯಕ್ಷರ ಮೇಲೆ ನಡೆಸುವಂಥದಕ್ಕೆ ಅನುಮತಿಯನ್ನು ಸರ್ಕಾರದವರು ಕೊಡ್ತಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾದ ಮೇಲೆ ಪಕ್ಷ ಮತ್ತಷ್ಟು ಸದೃಢವಾಗಿ ಬೆಳವಣಿಗೆ ಆಗತಕ್ಕಂತ ಹಿನ್ನೆಲೆಯಲ್ಲಿ ಸರ್ಕಾರದ ವೈಫಲ್ಯಗಳು ಏನಿದ್ದಾವೆ, ಒಂದು ಕಡೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ ಅಮೆಂಡ್ಮೆಂಟ್ಸ್ ತರುವಂತದ್ದು, ಇನ್ನೊಂದು ಕಡೆ ಎಪಿಎಂಸಿ ಆಕ್ಟ್ ಗೆ ಅಮೆಂಡ್ಮೆಂಟ್ ತರತಕ್ಕಂತದ್ದು, ಇನ್ನೊಂದು ಕಡೆ ಕಾರ್ಮಿಕರ ಕಾನೂನುಗಳಿಗೆ ಬದಲಾವಣೆ ತರತಕ್ಕಂತದ್ದು, ಇನ್ನೊಂದು ಕಡೆ COVID-19 ವ್ಯವಸ್ಥೆನಲ್ಲಿ ಭ್ರಷ್ಟಾಚಾರ ಎಸಗಿರತಕ್ಕಂತದ್ದು. ಅದು ಅಷ್ಟೇ ಅಲ್ಲ, ಅವರ ಕುಟುಂಬದವರು ಕಳೆದ ಸಾರಿ ಚೆಕ್ಕಿನ ಮೂಲಕ JSW ಅವರ ಮೂಲಕ ಚೆಕ್ಕಿನ ಮೂಲಕ 20 ಕೋಟಿ ಲಂಚ ತೆಗೆದುಕೊಂಡಿದ್ದಾರೆ. ಚೆಕ್ಕಿನ ಮೂಲಕ ಅಂದ್ರೆ ಅದಕ್ಕೆ ಒಂದು 2 ದಿವಸನೋ 3 ದಿವಸೋ ಆಗಬೇಕು. ಈಗ RTGS ಮೂಲಕ ಲಂಚ ಪಡೆಯುವಂತ ಹೊಸ ವ್ಯವಸ್ಥೆಯನ್ನ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆಗಿದೆ. ಇದನ್ನ ನಾವು ಇವತ್ತು ಎಕ್ಸ್‌ಪೋಸ್ ಮಾಡತಕ್ಕಂತ ಸಂದರ್ಭದಲ್ಲಿ ಬೈ ಎಲೆಕ್ಷನ್ಸ್ ಅನ್ನ ಸಿರಾ ಮತ್ತು ಆರ್ಆರ್ ನಗರಕ್ಕೆ ಬಂದಿರುವಂತ ಸಂದರ್ಭದಲ್ಲಿ ಏಕಾಏಕಿ ನಮ್ಮ ಪಕ್ಷದ ಅಧ್ಯಕ್ಷರ ಮೇಲೆ ಸಿಬಿಐ ದಾಳಿ ನಡೆಸತಕ್ಕಂತದ್ದು ರಾಜಕೀಯ ಪ್ರೇರಿತವಾಗಿರುವಂತದ್ದು. ಯಾವ ಲ್ಯಾಂಡ್ ರಿಫಾರ್ಮ್ಸ್ ನ ಸೆಕ್ಷನ್ 79A 79B ಪ್ರಕಾರ ರಾಜ್ಯದಲ್ಲಿ ಸುಮಾರು 13,000 ಕೇಸ್, 13,865 ಕೇಸ್ಗಳು ಇವತ್ತು ಪೆಂಡಿಂಗ್ ಇದ್ದವು. ಅದರಲ್ಲಿ ಸುಮಾರು 1,73,000 ಎಕರೆಗಳು ಆ ಕೇಸ್ಗಳಲ್ಲಿ ಇದ್ದಾವೆ. 79A 79B ಯಾರು ಕೃಷಿಕರಲ್ವೋ, ಯಾರ ಇನ್ಕಮ್ 25 ಲಕ್ಷಕ್ಕೂ ಸಹ ಜಾಸ್ತಿ ಇದೆಯೋ ಕೃಷಿಯೇತರ ಬಾಬತ್ತಿನಿಂದ, ಮೊದಲು 12,000 ಆಮೇಲೆ 50,000 ಆಮೇಲೆ 2 ಲಕ್ಷ ಈಗ 25 ಲಕ್ಷ, ಇದನ್ನು ವೈಲೇಟ್ ಮಾಡಿರೋ ಜಮೀನನ್ನು ಕೊಂಡುಕೊಂಡಿರ್ತಕ್ಕಂಥದ್ದನ್ನು ಮೊಟ್ಟುಗೋಲು ಹಾಕ್ಕೊಂಡು ಸರ್ಕಾರ ಲ್ಯಾಂಡ್ಲೆಸ್ ಯಾರಿದ್ದಾರೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಲ್ಯಾಂಡ್ ರಿಫಾರ್ಮ್ಸ್ನ 13/1974 ಅಲ್ಲಿ ದೇವರಾಜ ಅರಸರವರು ಇಂದಿರಾ ಗಾಂಧಿಯವರು ತಂದಂಥ ಕಾನೂನು. ಸುಮಾರು 1,73,000 ಎಕರೆ ಏನು ಇವತ್ತು ಆ ಕೇಸುಗಳಿದ್ದಾವ, ಆ ಎಲ್ಲ ಕೇಸುಗಳನ್ನು ಇವತ್ತು ವಿಡ್ರಾ ಮಾಡಿದ್ದಾರೆ. ಆ ಜಮೀನಿನ ಬೆಲೆ ಮೋರ್ ದೆನ್ 1 ಲಕ್ಷ ಕ್ರೋರ್ಸ್, 1 ಲಕ್ಷ ಕೋಟಿಗೂ ಹೆಚ್ಚು ಬೆಲೆ ಬಾಳತಕ್ಕಂಥ ಆ ಜಮೀನು. ನನಗೆ ನಮಗಳಿಗೆ ಇರುವಂಥ ಮಾಹಿತಿ ಪ್ರಕಾರ ಇದರಲ್ಲಿ 1,000,000,000 ಕೋಟಿ ಕಿಕ್ಬ್ಯಾಕ್ಸ್ ಸರ್ಕಾರಕ್ಕೆ ಬಂದಿದೆ, ಮೋರ್ ಪರ್ಟಿಕ್ಯುಲರ್ಲಿ ಯಡಿಯೂರಪ್ಪ ಆ್ಯಂಡ್ ಈಸ್ ಟೀಮ್ಗೆ ಬಂದಿದೆ, ಹಾಗಾಗಿ ಇದನ್ನು ರಿಪೀಲ್ ಮಾಡ್ತಾ ಇದ್ದಾರೆ. ಎಪಿಎಂಸಿನಲ್ಲಿ ನಾಗರಾಜಗೌಡರು ಇಲ್ಲೇ ಇದ್ದಾರೆ, ಎಪಿಎಂಸಿ ಹೋದರೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅನ್ನು ಎಲ್ಲಿ ಕೊಡ್ತಕ್ಕಂಥದಕ್ಕೆ ರೈತರಿಗೆ ಸಾಧ್ಯ ಇದೆ? ರೈತನ ಹೊಲದಲ್ಲೋ ರೈತನ ಕಣಕ್ಕೆ ಹೋಗಿ ಯಾರು ಈ ಉಳ್ಳವರು ಅವರ ಬೆಳೆಯನ್ನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಖರೀದಿ ಮಾಡಿ ಅವರು ಇಷ್ಟಾನುಸಾರ ಮಾಡುವಂಥ ಅವಕಾಶಗಳಿದ್ದಾವೆ. ಈ ವಿಚಾರಗಳನ್ನು ಇವತ್ತೇನು ಅದರ ಜೊತೆಗೆ ಯಾವ ಈ COVID-19 ಇದರಲ್ಲಿ ಏನು ಒಂದು ಹಂತದಲ್ಲಿ ನಾವು ನಾಲ್ಕು ದುಡ್ಡೇ ಖರ್ಚು ಮಾಡಿಲ್ಲ ಅಂತ ಹೇಳಿದರು ಮಂತ್ರಿಗಳು, 700-600 ಕೋಟಿ ಖರ್ಚು ಮಾಡಿದ್ದೀವಿ. ನಾವು ಲಾಸ್ಟ್ ಟೈಮ್ ನಾನೇ ಬಂದಾಗ ಇಲ್ಲಿ ನಾನು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ವಿ, ಇಲ್ಲ 2,000 ಕೋಟಿಯಷ್ಟು ಲಂಚ ಇದರಲ್ಲಿ ಹೊಡೆದಿದ್ದಾರೆ ಅಂಥೇಳಿ. 4,000 ಕೋಟಿಯಷ್ಟು ಅವತ್ತು ವೆಚ್ಚ ಮಾಡಿದ್ದಾರೆ ಅಂಥೇಳಿ 14 ದಾಖಲಾತಿಗಳನ್ನು ನಾವೇನು ಇಲ್ಲೇ ರಿಲೀಸ್ ಮಾಡಿದ್ವಿ. ಮೊನ್ನೆ ಸೆಷನ್ನಲ್ಲಿ ಅಡ್ಮಿಟ್ ಮಾಡಿಕೊಳ್ತಾರೆ. ರಾಜ್ಯದಲ್ಲಿ COVID-19ಗೆ 4,165 ಕೋಟಿಗೂ ಹೆಚ್ಚು ನಾವಿವತ್ತು ವೆಚ್ಚ ಮಾಡಿದ್ದೇವೆ ಅಂತೇಳಿ. ಅದರ ಅರ್ಥ ನಾವೇನು ಹೇಳಿದ್ವಿ, 2,000 ಕೋಟಿಗೂ ಹೆಚ್ಚು ಇವತ್ತು ಭ್ರಷ್ಟಾಚಾರ ನಡೆದಿದೆ. ಪಿಪಿಇ ಕಿಟ್ಸಿಂದ ಹಿಡಿದು ವೆಂಟಿಲೇಟರ್ಸಿಂದ ಹಿಡಿದು
ಸ್ಯಾನಿಟೈಸರ್ಸ್ ಇಂದ ಹಿಡಿದು ಇವೆಲ್ಲದರಲ್ಲೂ ಸಹ ಭ್ರಷ್ಟಾಚಾರ ಆಗಿರತಕ್ಕಂತದ್ದು ಸ್ಪಷ್ಟ ಇದೆ ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ